ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ಮಳಲಿ ಗ್ರಾಮದಲ್ಲಿ ಶ್ರೀ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ದಿನಾಂಕ 25/2/2023 ಶುಕ್ರವಾರದಂದು ರಾಜ್ಯ ಮಟ್ಟದ ಪ್ರಥಮ ವರ್ಷದ ಜೋಡೆತ್ತು ಓಟ ಸ್ಪರ್ಧೆಯನ್ನು ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಗೂಳಿಹಟ್ಟಿ ಡಿಶೇಖರ್ ಅವರ ಪ್ರಾಯೋಜಕತ್ವದಲ್ಲಿ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನವನ್ನು 1,00,000 ರು, ದ್ವಿತೀಯ ಬಹುಮಾನವನ್ನು 70,000, ತೃತೀಯ ಬಹುಮಾನವನ್ನು 50,000, ಚತುರ್ಥಿ ಬಹುಮಾನವನ್ನು 30,000 ಹಾಗೂ 5ನೇ ಬಹುಮಾನವನ್ನು 10,000 ಸುತ್ತಮುತ್ತಲ ಊರಿನ ಹಾಗೂ ರಾಜ್ಯದ ಮಂಡ್ಯ, ಮೈಸೂರು, ಬೆಂಗಳೂರು ಹಾಗೂ ರಾಜ್ಯದ ಅನೇಕ ಕಡೆಗಳಿಂದ ರಾಸುಗಳು ಭಾಗವಹಿಸಿದ್ದವು. ಚಿಕ್ಕಮಗಳೂರು ಜಿಲ್ಲೆ ನಮ್ಮದು, ಸಿಟಿ ಪಕ್ಕನೇ ಇರೋದು 2 ಕಿಲೋಮೀಟ್ರು, ಅಂಪಾಪುರ ಅಂತ ಹೇಳ್ಬಿಟ್ಟು. ಈ ಎತ್ತು ಚಾಮುಂಡಿ ಅಂತ ಹೇಳ್ಬಿಟ್ಟು 325,000 ರೂಪಾಯಿ ಕೊಟ್ಟು ತಗೊಂಡಿದ್ದೀವಿ. ಒಂದು 3 ಆಕಡೆ ಹಾಕಿದ್ದೀವಿ, ಇನ್ನೂ ಎಲ್ಲೂ ಗೆದ್ದಿಲ್ಲ. ಬೆಂಗಳೂರಲ್ಲಿ 2nd ಪ್ರೈಸ್ ಆಯಿತು, ಹೊರತು ಸಂತೋಷ ಅಣ್ಣ ಮಾಡಿದ್ರಲ್ಲ ಸ್ಪರ್ಧೆಯಲ್ಲಿ. ನನ್ನ ಹೆಸರು ದೀಕ್ಷಿತ್ ಅಂತ, ನಮ್ಮೂರು ಗಡಿಹಳ್ಳಿ ಹತ್ರ ಹೊಸೂರು. ನಮ್ಮ ಎತ್ತಿನ ಹೆಸರು ಲೆಜೆಂಡ್ RCB ಅಂತ. ಒಳ್ಳೆ ಎತ್ತು ಮಾತ್ರ, ಯಾರಿಗೂ ಗುದ್ದಲ್ಲ, ಏನು ಮಾಡಲ್ಲ. ಓರಿ ಹೆಸರು ಅಟ್ಯಾಕ್ ಜಯಸೂರಿ ಅಂತ, ಮುಂಡ್ರೆ, ತರೀಕೆರೆ ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕ್ಕು. ಅಣ್ಣ ಇದು 15 ಪ್ರೈಸ್ ಮಾಡಿತ್ತಿದ್ವರೆಗೂ, ಅದರಲ್ಲಿ ಫಸ್ಟು 8. ಈ ಎತ್ತಿನ ಗಾಡಿ ಸ್ಪರ್ಧೆ ಹಾಕಿದ್ದೀವಿ ಅಂತಂದರೆ ಹಳ್ಳಿಗಳಲ್ಲಿ ಈ ಕಲೆ ಅನ್ನೋದು ಮರ್ತೋಗ್ಬಿಟ್ಟಿದೆ. ಓರಿಗಳು ಸಾಕೋದು ಇಲ್ಲ ಇವಾಗ, ಎಲ್ಲ ಟ್ಯಾಕ್ಟ್ರಿ ಮಾಡ್ಕೊಂಬಿಟ್ಟು ಕಲೆ ಅನ್ನೋದೇ ಇವಾಗ ರೈತರ ಹತ್ರ ಇಲ್ಲ. ಇಂಥ ಕಲೆವನ್ನು ಹಳ್ಳಿ ಹಳ್ಳಿಗಳು ಮಾಡ್ಕೊಂಬಿಟ್ರೆ ಒಂದು ಸ್ವಲ್ಪ ಎಲ್ಲ ಥರನೂ ಮಾಡ್ತಾರೆ. ಇವಾಗ ಇದು ಒಂದು ಜಾತ್ರೆಗಿನ ಹೆಚ್ಚಾಗಿ ನಡೆಯುತ್ತೆ ಈ ಇದು ಓರಿ ಸ್ಪರ್ಧೆ ಅಂತಂದರೆ. ಶ್ರೀ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಳಲಿ ಗ್ರಾಮದಲ್ಲಿ ಗುಳಿಹಟ್ಟಿ ಶೇಖರ್ ಅವರ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿದಾಗಿದೆ. ಇದರಲ್ಲಿ ಪ್ರಥಮ ಬಹುಮಾನ 1,00,000, ದ್ವಿತೀಯ ಬಹುಮಾನ 70,000, ತೃತೀಯ ಬಹುಮಾನ 50,000, ಚತುರ್ಥ ಬಹುಮಾನ 30,000 ಹಾಗೂ 5ನೇ ಬಹುಮಾನ 10,000 ಆಗಿರುತ್ತೆ. ಸುತ್ತಮುತ್ತಲಿನ ಬೇರೆ ಜಿಲ್ಲೆಗಳ ರಾಸುಗಳು ಬಂದಿದ್ದಾವೆ. ಚಿಕ್ಕಮಗಳೂರು, ಬೇಲೂರು, ಅಜ್ಜಂಪುರ, ತರೀಕೆರೆ ಮತ್ತೆ ಒಳನಾಡಿನ ಹೊಸದುರ್ಗ ತಾಲೂಕಿನ ರಾಸುಗಳು ಸಹ ಬಂದಿದ್ದಾವೆ. ಮಂಡ್ಯ ಈ ಕಡೆಯಿಂದ 50 ಜೊತೆ ರಾಸುಗಳು ಬಂದಿದ್ದಾವೆ. ಈ ರಾಸುಗಳು ಕಾರ್ಯಕ್ರಮವನ್ನು ನಮ್ಮ ಶಾಸಕರಾಗಿರ್ತಕ್ಕಂಥ ಗೋಳಿಹಟ್ಟಿ ಶೇಖರ್ ಅವರ ಪ್ರಾಯೋಜಕತ್ವದಲ್ಲಿ ನಮ್ಮ ಮಳಲಿ ಗ್ರಾಮದ ಶಶಿಕುಮಾರ್ ಗ್ಯಾರೇಜ್ ಅವರ ನೇತೃತ್ವದಲ್ಲಿ ನಮ್ಮ ಇಡೀ ನಮ್ಮೂರಿನ ಗ್ರಾಮಸ್ಥರೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸ್ತಾ ಇದ್ದೀವಿ. ನಮ್ಮ ಜನಪ್ರಿಯ ಶಾಸಕರಾದ ಶೇಖಣ್ಣನವರು ಈ ಗಾಡಿ ಸ್ಪರ್ಧೆಯನ್ನು ಪೂರ್ತಿ ಸಂಪೂರ್ಣವಾಗಿ ಬಹುಮಾನವನ್ನು ಒಪ್ಪಿಕೊಂಡಿದ್ದಾರೆ. ಗ್ರಾಮೀಣ ಪ್ರದೇಶದ ಅತ್ಯಂತ ರೋಮಾಂಚಕಾರಿಯಾದ ಜನಪ್ರಿಯ ಸ್ಪರ್ಧೆಯಲ್ಲಿ ಒಂದಾದ ಜೋಡೆತ್ತು ಓಟ ಸ್ಪರ್ಧೆಯನ್ನು ನೋಡಲು ಮಳಲಿ ಗ್ರಾಮದಲ್ಲಿ ಜನ ಸಮೂಹವೇ ನೆರೆದಿತ್ತು.
ಜಿವಿಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.